ಡಾಕ್ಟರ್ ವಾಡಿ ವಿಶ್ವನಾಥ್ ಅವರಿಗೆ, ಆಧುನಿಕ ಕೆಂಪೇಗೌಡ ಸರ್ ವಿಶ್ವನಾಥ್ ಅವರಿಗೆ, ನೇಕಾರರ ನಾಯಕ ಸರ್ ವಿಶ್ವನಾಥ್ ಅವರಿಗೆ ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ. అంత విశ్వనాథన్ చేపించింది ఇదంతా నన్ను రోడ్ లో ಯಲಹಂಕ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ಒಂದು ತಿಂಗಳು ಏಪ್ರಿಲ್ 19ನೇ ತಾರೀಕು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ನಾಮಿನೇಷನ್ ಮಾಡ್ತಾರೆ. ಅದಾದಮೇಲೆ ಮೇ 10ನೇ ತಾರೀಕು ಚುನಾವಣೆ ಬರುತ್ತೆ. ಒಂದು ಕರ್ನಾಟಕದ ವಿಧಾನಸಭಾ ಚುನಾವಣೆ ಏನು ಮೇ 10ನೇ ತಾರೀಕು ಬರ್ತಾ ಇದೆ, ಅದರ ಎಲೆಕ್ಷನ್ ಒಂದು ಕ್ಯಾನ್ವಾಸ್ಗೆ ಇಡೀ ನಮ್ಮ ಇವತ್ತು ಕೊಂಡಪ್ಪಲ್ಲಿ ಅವರಿಂದ ಚೌಡೇಶ್ವರಿ ಟೆಂಪಲ್ನಲ್ಲಿ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿ ನಮ್ಮ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು, ನಮ್ಮ ಬಿಜೆಪಿಯ ಎಲ್ಲ ಮುಖಂಡರುಗಳು ಮತ್ತು ಮಹಿಳೆಯರು ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಇವತ್ತು ಅನೇಕ ಮೇನ್ ಮೇನ್ ರೋಡ್ಗಳಲ್ಲಿ ನಾವು ಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಇವತ್ತು ಜನಗಳ ಒಂದು ಪ್ರೀತಿ ವಿಶ್ವಾಸ ಇವತ್ತು ಚೌಡೇಶ್ವರಿ ವಾರ್ಡಿನಲ್ಲಿ ಪ್ರಮುಖರು ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖರು ಇವತ್ತು ಎಲ್ಲರೂ ಸಹ ನಡ್ಕೊಂಡು ನಾವು ಇವತ್ತು ಎಲ್ಲ ಕಡೆ ಪಾದಯಾತ್ರೆಯನ್ನು ನಾವು ಮಾಡಿದ್ದೀವಿ. ಎಲ್ಲರೂ ಸಹ ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಶಾಸಕರು ನೆಚ್ಚಿನ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಮಾಡಿರ್ತಕ್ಕಂಥ ಕೆಲಸ ಇರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಮತ್ತು ಚರಂಡಿಗಳಿರ್ಬೋದು, ಮತ್ತು ಕಾಂಕ್ರೀಟ್ ರೋಡ್ಗಳಿರ್ಬೋದು, ಇವೆಲ್ಲ ನೋಡಿ ಜನಗಳು ತುಂಬಾ ಖುಷಿಯಾಗಿದ್ದಾರೆ. ಇವತ್ತು ನಮ್ಮ ಒಂದು ಈ ಒಂದು ವಾರ್ಡಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರ ಅಂತೇಳಿ ನಮ್ಮೆಲ್ಲರ ಬೆಂಬಲ ನಿಮಗಿದೆ ಸರ್ ಅಂತೇಳಿ ಶಾಸಕರಿಗೆ ಹೃತ್ಪೂರ್ವಕವಾಗಿ ಹಾರಗಳಾಕಿ ಶಾಲ್ಗಳಾಕಿ ಅವರಿಗೆ ಒಂದು ಸ್ವಾಗತವನ್ನು ಕೋರಿದ್ದಾರೆ. ಹೆಣ್ಮಕ್ಕಳ ಮತ್ತು ಹಿರಿಯರ ಮತ್ತು ಭಾರತೀಯ ಜನತಾ ಪಾರ್ಟಿಯ ಯುವಕರ ಪ್ರಮುಖರು ಎಲ್ಲರೂ ಸಹ ಎಸ್ ಆರ್ ವಿಶ್ವನಾಥ್ ಅವ್ರ ಜೊತೆ ಇದ್ದಾರೆ. ಮೇ 10ನೇ ತಾರೀಕು ನಾವೆಲ್ಲರೂ ಸಹ ಚುನಾವಣೆಯಲ್ಲಿ ಓಟನ್ನು ಹಾಕ್ತೀವಿ, ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ಹಾಕ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಶಾಸಕರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಳ್ಳೆಯ ಬೆಂಬಲ ಸಿಗ್ತಾ ಇದೆ, ಅದರಿಂದ ನಮಗೆ ತುಂಬ ಖುಷಿಯಾಗಿದೆ. ಯಲಹಂಕದಲ್ಲಿ ಮತದಾನ ಹೇಳ್ತಾ ಇದ್ದಾರೆ, ಆಲ್ರೆಡಿ ವಿಶ್ವನಾಥ್ ಅವರು ಗೆದ್ದಿದ್ದಾರೆ, ಆದರೆ ಅಂತರ ಕೋಸ ನಾವು ಕಾಯ್ತಾ ಇದೀವಿ ಅಂತಂದ್ರೆ ಎಂತ ಎಷ್ಟು ಅಂತರದ ಗೆಲ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆ ಮೇಡಮ್? ಒಂದು ಲಕ್ಷ ಅಧಿಕ ಮತಗಳಿಂದ ಗೆಲ್ತಾರೆ ಎಸ್ ಆರ್ ವಿಶ್ವನಾಥ್ ಅವರು.